ಸಾವಿರಾರು ಕೋಟಿ ಒಡೆಯ ಮಾಜಿ ಸಚಿವ ಹಾಲಿ ವಿಧಾನ ಪರಿಷತ್ ಸದಸ್ಯ ಎಂಟಿಬಿ ನಾಗರಾಜ್ ಅವರ ಐಷಾರಾಮಿ ಕಾರುಗಳಿಗೆ ಆಯುಧ ಪೂಜೆ ಕೋಟಿ ಬೆಲೆಬಾಳುವ ರೋಲ್ಸ್ ರಾಯಲ್ಸ್ ಲ್ಯಾಂಬರ್ಗಿನಿ ಫೆರಾರಿ ಬಿಎಂಡಬ್ಲ್ಯೂ ರೇಂಜ್ ರೋವರ್ ಸೇರಿದಂತೆ ವಿವಿಧ ಬಗೆಯ ಕಾರುಗಳಿಗೆ ವಿಶೇಷ ಪೂಜೆ ಸಲ್ಲಿಕೆ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿ ಸಹ ವಿಶೇಷ ಪೂಜೆ ರಾಜಕಾರಣಿಗಳಲ್ಲಿ ಹೆಚ್ಚಿನ ಕಾರು ಕ್ರೇಜ್ ಹೊಂದಿರುವ ಎಂಟಿಬಿ ನಾಗರಾಜ್ ಬಳಿ ಇದೆ ಐಷಾರಾಮಿ ಕಾರುಗಳು ಎಂಟಿಬಿ ಎಂಬ ಸಣ್ಣ ಕಾರ್ಖಾನೆ ಮೂಲಕ ಸ್ಥಾಪನೆಯಾದ ನಮ್ಮ ಸಂಸ್ಥೆ ಇಂದು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ಮೊದಲಿನಿಂದಲೂ ಎಲ್ಲ ರೀತಿಯ ಕಾರುಗಳಲ್ಲಿ ಓಡಾಡಬೇಕ ಆಸೆಯಾಗಿದ್ದು ಅದರಂತೆ ಈ ಕಾರುಗಳನ್ನು ಖರೀದಿಸಿದ್ದೇವೆ ಕೆಲವೊಂದು ಮಾರಾಟ ಸಹ ಮಾಡಿದ್ದೇವೆ ಎಂದು ಮಾಜಿ ಸಚಿವ ಹಾಲಿ ವಿಧಾನ ಪರಿಷತ್ ಸದಸ್ಯ ಎಂಟಿಬಿ ನಾಗರಾಜ್ ಹೇಳಿದರು ಎಲ್ಲ ಆಯುಧಗಳಿಗೆ ಹಾಗೆ ಎಲ್ಲ ನಮ್ಮ ವಾಹನಗಳಿಗೆ ಮನುಷ್ಯನು ಉಪಯೋಗ ಮಾಡತಕ್ಕಂತ ಎಲ್ಲ ವಸ್ತುಗಳಿಗೂ ಕೂಡ ಇವತ್ತು ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಿ ಎಲ್ಲ ದೇವರುಗಳಿಗೂ ನಮ್ಮೆಲ್ಲರ ನಮನಗಳನ್ನು ಸಮರ್ಪಣೆ ಮಾಡಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಬಹಳ ಸರಳವಾಗಿ ಸಂಭ್ರಮವಾಗಿ ನಾವು ಆಚರಣೆ ಮಾಡಿದ್ದೇವೆ ಇವತ್ತು ನಾವು ಎಲ್ಲ ನಮ್ಮ ಕುಟುಂಬಸ್ಥರು ಸೇರಿ ಅದರಲ್ಲಿ ನಮ್ಮ ಹಿತೈಷಿಗಳು ನಮ್ಮ ಸ್ನೇಹಿತರುಗಳು ಎಲ್ಲ ನಮ್ಮ ಗ್ರಾಮದ ಮುಖಂಡರುಗಳು ನಾವೆಲ್ಲರೂ ಒಗ್ಗ ಸಾಮೂಹಿಕವಾಗಿ ಈ ಹಬ್ಬವನ್ನು ನಾವು ಆಚರಣೆ ಮಾಡಿದ್ದೇವೆ ನಾವು ದೇವರಲ್ಲಿ ಇಷ್ಟೇ ಪ್ರಾರ್ಥನೆ ಮಾಡುತ್ತೇವೆ ದೇವರು ಎಲ್ಲರಿಗೂ ಕೂಡ ಆಯುರ ಆರೋಗ್ಯ ಸಕಲ ಸಂಪತ್ತುಗಳನ್ನು ಕೊಡಲಿ ಇಷ್ಟಾರ್ಥ ಸಿದ್ಧಿ ಆಗಲಿ ಅದರ ಜೊತೆಯಲ್ಲಿ ಚೆನ್ನಾಗಿ ಮಳೆ ಆಗಲಿ ಬೆಳೆ ಆಗಲಿ ಎಲ್ಲೂ ಕೂಡ ಸಮೃದ್ಧಿಯಿಂದ ಬೆಳಗಲಿ ಅಂತ ಹೇಳಿ ನಾನು ಎಲ್ಲ ದೇವರುಗಳಲ್ಲಿ ಎಲ್ಲರ ಪರವಾಗಿ ದೇವರಲ್ಲಿ ವಿಶೇಷವಾಗಿ ಮಂಜುನಾಥ ಸ್ವಾಮಿ ನಮ್ಮ ಸಂಸ್ಥೆ ಎಂಟಿಬಿ ನಾವು ಪ್ರಾರಂಭ ಮಾಡಿದ್ದು 1971 ರಲ್ಲಿ ಎಂಟಿಬಿ ಅಂತಕಂತ ಒಂದು ಸಣ್ಣ ಸಂಸ್ಥೆ ಒಂದು ಸಣ್ಣ ಸಂಸ್ಥೆಯಾಗಿ ನಾವು ಪ್ರಾರಂಭ ಮಾಡಿದ್ದೇವೆ ಆ ಒಂದು ಸಣ್ಣ ಸಂಸ್ಥೆಯಾಗಿ 71 ರಿಂದ ಇವತ್ತು ಸುಮಾರು 40 ವರ್ಷಗಳಲ್ಲಿ ಇದು ಒಂದು ಸಣ್ಣ ಸಂಸ್ಥೆ ಒಂದು ಮಧ್ಯಮ ಸಂಸ್ಥೆಯಾಗಿ ಇವತ್ತು ಬೆಳೆದು ಬಂದಿದೆ ಇದೆಲ್ಲ ಬೆಳೆಯಬೇಕಾದ್ರೆ ಆ ಮಂಜುನಾಥ ಸ್ವಾಮಿ ಅನುಗ್ರಹ ನಮ್ಮ ತಂದೆ ತಾಯಿ ಆಶೀರ್ವಾದ ಅದರ ಜೊತೆಯಲ್ಲಿ ನಮ್ಮ ಸ್ನೇಹಿತರು ನಮ್ಮ ಹಿತೈಷಿಗಳು ನಮಗೆಲ್ಲ ರೀತಿಯ ಸಹಕಾರ ಪ್ರೋತ್ಸಾಹ ಕೊಟ್ಟಂತ ಎಲ್ಲ ಸ್ನೇಹಿತರಿಂದ ಕೂಡ ನಮ್ಮ ಒಂದು ಸಣ್ಣ ಸಂಸ್ಥೆಯಾಗಿ ಇವತ್ತು ಒಂದು ಮಧ್ಯಮ ಸಂಸ್ಥೆಯಾಗಿ ದೊಡ್ಡ ಸಂಸ್ಥೆಯಾಗಿ ಇದು ಬೆಳೆದು ಬಂದಿದೆ ಅಂದ್ರೆ ಆ ಮಂಜುನಾಥ ಸ್ವಾಮಿ ಅನುಗ್ರಹ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತೇನೆ ಮತ್ತೊಂದು ಸಾರಿ ಎಲ್ಲರಿಗೂ ಕೂಡ ಎಲ್ಲ ನಮ್ಮ ಕುಟುಂಬಸ್ಥರಿಗೂ ಸಾರ್ವಜನಿಕರಿಗೂ ನಮ್ಮ ಹಿತೈಷಿಗಳಿಗೂ ನಮ್ಮ ಸ್ನೇಹಿತರುಗಳಿಗೂ ಎಲ್ಲ ನಾಗರಿಕರಿಗೂ ಜನರಿಗೆ ದೇವರು ಎಲ್ಲ ರೀತಿಯ ಸಂಪತ್ತುಗಳನ್ನು ಕೊಟ್ಟು ಅವರನ್ನ ಆರೈಸಿ ಅಭಿನಂದಿಸಲಿ ಅಂತ ಹೇಳಿ ನಾನು ಎಲ್ಲ ದೇವರುಗಳಲ್ಲಿ ಪ್ರಾರ್ಥನೆ ಮಾಡ್ತೇನೆ ಜೈ ಹಿಂದ್ ಕೋಟ್ಯಾಂತರ ರೂಪಾಯಿ ಬೆಲೆ ಬೆಳೆ ಕಾರ್ ನಿರ್ಮಿಸಿದ್ದೀರಾ ಎಂಟಿಬಿ ನಾಗರಾಜ್ ಕಾರ್ ಕ್ರೇಜು ನಿಮ್ಮ ಮೊದಲನೇ ಕಾರ್ ಯಾವ್ದಾಗಿತ್ತು ಅದ್ರ ಬಗ್ಗೆ ಕುತೂಹಲ ಇದೆ ಸರ್ ಮೊದಲನೇ ಕಾರ್ ನಾವು ವ್ಯಾಪಾರ ಮಾಡುವಾಗ 71 ಪ್ರಾರಂಭ ಮಾಡಿದಾಗ ಒಂದು ವೆಸ್ಪಾ ಸ್ಕೂಟರ್ ತಗೊಂಡ್ವಿ ವೆಸ್ಪಾ ಸ್ಕೂಟರ್ ಆದ್ಮೇಲೆ ನಾವು ಒಂದು ಫಿಯಟ್ ಕಾರ್ ತಗೊಂಡ್ವಿ ಅದಾದ್ಮೇಲೆ ಒಂದು ಅಂಬಾಸಿಡರ್ ಕಾರ್ ತಗೊಂಡ್ವಿ ಅದಾದ್ಮೇಲೆ ಒಂದು ಮಹೇಂದ್ರ ಜೀಪ್ ತಗೊಂಡ್ವಿ ಆ ಮಹೇಂದ್ರ ಜೀಪ್
ಆದಮೇಲೆ ಫಸ್ಟ್ ಈ ಮಾರುತಿ ಕಾರ್ ಬಂದು ಆ ಮಾರುತಿ ಬಂದಾಗ ಮಾರುತಿ ವ್ಯಾನ್ ತಕೊಂಡೆ ಆಮೇಲೆ ಮಾರುತಿ ಕಾರ್ ತಕೊಂಡೆ ಮಾರುತಿ ಕಾರ್ ಆದಮೇಲೆ ಇನ್ನ ಯಾವ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಕಾರ್ಸ್ ಬಂದು ಎಲ್ಲಾ ಕಾರುಗಳನ್ನು ಕೆಲವೆಲ್ಲ ಉಪಯೋಗಿಸಿ ಮಾರಾಟ ಮಾಡಿದ್ದೀವಿ ಈಗ ಹೊಸದಾಗಿ ಬಂದಿರುವಂತ ಲೇಟೆಸ್ಟ್ ಕಾರನ್ನ ಕೆಲವು ತಗೊಂಡು ಅವನು ಇಟ್ಕೊಂಡು ಎಲ್ಲ ನಮ್ಮ ಕುಟುಂಬದವರು ಅವನು ಉಪಯೋಗಿಸ್ತಾ ಇಟ್ಕೊಳ್ತೀವಿ ಬೈಕ್ ನನಗೆ ಬೈಕ್ ಅಷ್ಟು ಕ್ರೇಜ್ ಇಲ್ಲ ನನಗೆ ಇಲ್ಲ ಖಂಡಿತ ಯಾವುದಿಲ್ಲ ಆ ಥರ ಇಲ್ಲ ಮೊನ್ನೆದಾಗಿ ಎಲ್ಲರೂ ಕೂಡ ನಾಡಿನ ಸಮಸ್ತ ಜನತೆಗೆ ಆಯುಷ್ ಪೂಜೆ ಹಾಗೂ ವಿಜಯದಶಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಂ ಟಿ ವಿ ನಾಗರಾಜ್ ಕುಟುಂಬದ ಕಡೆಯಿಂದ ಎಲ್ಲ ನಮ್ಮ ಗ್ರಾಮಸ್ಥರ ಕಡೆಯಿಂದ ರಾಜ್ಯದ ಜನರಿಗೆ ಶುಭಾಶಯ ಹೇಳಿಕೆ ಇಚ್ಛೆಪಡ್ತೀನಿ.